ಸಕಲೇಶಪುರದಲ್ಲಿ ಕಾದಾಟದಲ್ಲಿ ಗಾಯಗೊಂಡಿದ್ದ ಕಾಡಾನಿಗೆ ಚಿಕಿತ್ಸೆ ನೀಡುತ್ತಿದ್ದ ಸಂದರ್ಭದಲ್ಲಿ ಆನೆಯಿಂದ ದಾಳಿ, ಅರಣ್ಯ ಇಲಾಖೆ ಸಿಬ್ಬಂದಿ ಮೃತ್ಯು. ದಕ್ಷಿಣ ಆಫ್ರಿಕಾದ ಜೋಹಾನಸ್ಬರ್ಗ್ನಲ್ಲಿ ಭೀಕರ ಅಗ್ನಿ ದುರಂತ, 64 ಮಂದಿ ಮೃತ್ಯು. ಸಿಎಂ ಡಿಸಿಎಂ ಸೇರಿ ಹಲವರ ವಿರುದ್ಧ ಅವಹೇಳನಕಾರಿ ಪೋಸ್ಟ್, ಎಫ್ಐಆರ್ ದಾಖಲಿಸಿದ ಪೊಲೀಸರಿಂದ ಆರೋಪಿ ಪತ್ತೆಗೆ ತನಿಖೆ. ಹಿಂಡನ್ಬರ್ಗ್ ವರದಿ ಬಳಿಕ ಮತ್ತೊಂದು ವರದಿಯಲ್ಲಿ ಅದಾನಿ ವಿರುದ್ಧ ಅವ್ಯವಹಾರದ ಆರೋಪ, ನೆಲ ಕಚ್ಚಿದ ಅದಾನಿ ಷೇರುಗಳು. ಸೆಪ್ಟೆಂಬರ್ನಲ್ಲಿ ವಿಶೇಷ ಅಧಿವೇಶನ ಕರೆದ ಮೋದಿ ಸರ್ಕಾರ, ಅಜೆಂಡಾ ಏನು ಎನ್ನುವ ಬಗ್ಗೆ ತೀವ್ರ ಕುತೂಹಲ.